ಆ ಬಜೆಟಲ್ಲಿ ಇಟ್ಟಂತ ದುಡ್ಡು ಬಿಡುಗಡೆ ಆಗೋದು ಯಾವಾಗ ಕರೆಕ್ಟ್ ಅಲ್ವಾ ಸರ್ ಇವೆಲ್ಲ ತಿರ್ಮನ ನೋಡಬೇಕಾಗುತ್ತೆ ಸುಮ್ಮನೆ ಚುನಾವಣೆ ಹತ್ರ ಬಂತು ಅಂತ ಈ ಯೋಜನೆಗಳು ಆಯ್ತು ಅಂಗರ ಮಧ್ಯದ ಕರ್ನಾಟಕಕ್ಕೆ ಮಾತ್ರ ಕೊಟ್ಟಿದ್ದರಲ್ಲ ಯೋಜನೆ ಈಗ ದಕ್ಷಿಣ ಕರ್ನಾಟಕ ಏನು ಮಾಡಕ್ಕೆ ಬಂದಿತ್ತು ದಕ್ಷಿಣ ಕರ್ನಾಟಕಕ್ಕೆ ಏನು ಯೋಜನೆ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕಕ್ಕೆ ಏನು ಯೋಜನೆ ಕೊಟ್ಟಿದ್ದಾರೆ ಏನು ಕೊಟ್ಟಿಲ್ಲ ಇವೆಲ್ಲ ನೋಡಿದಾಗ ಇವತ್ತು ಕರ್ನಾಟಕದ ಮೇಲೆ ಅವರಿಗೆ ಆಸಕ್ತಿ ಇಲ್ಲ ಕೇಂದ್ರ ಸರ್ಕಾರಕ್ಕಾಗಿರಬಹುದು ರಾಜ್ಯ ಸರ್ಕಾರಕ್ಕಾಗಿರಬಹುದು ಆಸಕ್ತಿ ಇಲ್ಲ ಆಸೆನೂ ಇಲ್ಲ ಅವತ್ತು ಆಕ್ಸಿಜನ್ ಕೊಡೋದಿಕ್ಕೆ ಜನನ ಉಳಿಸರಪ್ಪ ಆಕ್ಸಿಜನ್ ಕೊಡೋದಿಕ್ಕೆ ಅಂದ್ರೆ ಅವತ್ತು ನಾವು ಸುಪ್ರೀಂ ಕೋರ್ಟ್ ಹೈ ಕೋರ್ಟ್ ಇಂದ ಡಿಸಿಷನ್ ಆರ್ಡರ್ ಮಾಡ್ಸ್ಕೊ ಬರಬೇಕಾಗಿತ್ತು ಕೇಂದ್ರ ಸರ್ಕಾರದವರು ನಮ್ಮ ಬಗ್ಗೆ ಚೂರು ಕಿಂಚತ್ತುನು ಈ ವಿಶ್ವಾಸ ತೋರಿಸಲಿಲ್ಲ ಹಾಗಾಗಿ ಇವತ್ತು ಈ ಸರ್ಕಾರ ಬೆಲೆ ಕಳ್ಕೊಂಡಿದೆ ಕೇಂದ್ರ ಸರ್ಕಾರದನು ಮಾತ್ ನಡೆಯೋದಿಲ್ಲ ಇನ್ನು ಮುಂದೆ ಖಂಡಿತವಾಗ್ಲೂ ಕರ್ನಾಟಕದ ಜನ ಖಂಡಿತವಾಗ್ಲೂ ಬಿಜೆಪಿನ ಸೋಲ್ಸ್ ಮನೆ ಕಳಿಸ್ತಾರೆ ನೂರಕ್ಕೆ ನೂರು ಭಾಗ ಸರ್ ಈಗ ಸಮೀಕ್ಷೆಯಲ್ಲ ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಎಲ್ಲ ಬರ್ತಾ ಇದ್ದಾವೆ ಎಲ್ಲೋಯ್ತು 150 ಮಿಷನ್ 150 ಮಿಷನ್ ಅಂತ ಇದ್ದರು ಯಾ ಮಿಷನ್ ಇಲ್ಲ ಈಗ 150 ಇಲ್ಲ 100 ದಾಟ್ತಾ ಇಲ್ಲ ಇವಾಗ ಅವರೆಲ್ಲ ಈಗ ಆರ್ಎಸ್ಎಸ್ ಅವರ ಸಮೀಕ್ಷೆ ಪ್ರಕಾರನೇ 65 ಅಂತಾರೆ 65 65 55 58 ಅಂತಾರೆ ಸಮೀಕ್ಷೆದಲ್ಲಿ ಹಾಗಾಗಿ ಇವತ್ತು ಯಾ ಮಟ್ಟಕ್ಕೆ ಬಿಜೆಪಿ ಅವರು ಇಳಿದಿದ್ದಾರೆ ಅನ್ನೋದನ್ನ ನಾವು ನೋಡಬೇಕಾಯಿತು ಹಾಗಾಗಿ ಅವರು ಇವತ್ತು ವರ್ಚಸ್ ಕಳ್ಕೊಂಡಿದ್ದಾರೆ ಬಿಜೆಪಿ ಅವರು ಖಂಡಿತವಾಗ್ಲೂ ಈ ಚುನಾವಣೆಯಲ್ಲಿ 100ಕ್ಕೆ 100 ಭಾಗ ಸೋಲ್ತಾರೆ ಜನ ಪಾಠ ಕಲಿಸ್ತಾರೆ ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮೀನುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ